मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೈಶಾಖ ಮಾಸದ ಬಿಸಿಲಿನ ಬೇಗೆಯನ್ನು ಕಳೆದುಕೊಂಡು ಇನ್ನೇನು ವರ್ಷಾ ಋತುವಿನ ಮಳೆಗಾಲ ಆರಂಭ ಆಗಬೇಕು ಅರ್ಥಾತ್ ಚಾತುರ್ಮಾಸ್ಯ ಕಾಲ ಆರಂಭ ಆಗಬೇಕು ಪ್ರಾಯ ಪ್ರತಿಯೊಬ್ಬ ಶ್ರದ್ಧಾಳುಗಳಿಗೂ ಕೂಡ ಚಾತುರ್ಮಾಸ್ಯ ಅನ್ನುವಂತಹ ಒಂದು ಕಾಲ ಅತ್ಯಂತ ಪರ್ವಕಾಲ ಹೆಸರೇ ಹೇಳುವಂತೆ ಚಾತುರ್ಮಾಸ್ಯ ಅಂದರೆ ನಾಲ್ಕು ಮಾಸಗಳು ಅಂತ ಅರ್ಥ ಒಟ್ಟು ಹನ್ನೆರಡು ಮಾಸಗಳಲ್ಲಿ ನಾಲ್ಕು ಮಾಸಗಳು ಅತ್ಯಂತ ಪರ್ವಕಾಲ ಅಂತ ವರಾಹ ಪುರಾಣದಲ್ಲಿ ದೇವಿಯನ್ನು ಕುರಿತು ವರಾಹರೂಪಿ ಪರಮಾತ್ಮ ನಿರೂಪಿಸಿದ್ದಾನೆ ಧರಣಿ ದೇವಿ ವರಾಹರೂಪಿ ಪರಮಾತ್ಮನನ್ನ ಕುರಿತು ಕೇಳಬೇಕಾದ್ರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅಲ್ಪಾಯುಷಿಗಳು ಅನೇಕ ರೋಗದಿಂದ ಪೀಡಿತರಾಗಿದ್ದಾರೆ ಯಾವ ಕರ್ಮಗಳನ್ನು ಅಥವಾ ಕೆಲಸಗಳನ್ನು ಮಾಡಿದರೆ ಈ ಸಂಸಾರ ಬಂಧನದಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದಾದ್ರೂ ಉಪಾಯ ಇದ್ದರೆ ನೀನು ತಿಳಿಸಬೇಕು ಅಂತ ಧರಣಿ ದೇವಿ ಪ್ರಾರ್ಥನೆಯನ್ನು ಮಾಡಿದಾಗ ವರಾಹರೂಪಿ ಪರಮಾತ್ಮ ಹೇಳ್ತಾನೆ ಚಾತುರ್ಮಾಸ್ಯ ಕಾಲ ಅಂತ ಇದೆ ಆಷಾಢ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಿಂದ ಆರಂಭ ಮಾಡಿಕೊಂಡು ಕಾರ್ತಿಕ ಮಾಸದ ಹುಣ್ಣಿಮೆಯ ತನಕ ಚಾತುರ್ಮಾಸ್ಯ ಅಂತ ಕರೀತಾರೆ ಇಂಥ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡುವ ಪ್ರತಿಯೊಂದು ಕರ್ಮಗಳಿಗೂ ಕೂಡ ವಿಶೇಷವಾದ ಫಲ ಇದೆ ಅಂತ ಪರಮಾತ್ಮನೇ ನಿರೂಪಿಸಿದ್ದಾನೆ ಅಸ್ಥಿ ಪ್ರಿಯತಮಃ ಕಾಲ ಚಾತುರ್ಮಾಸ್ಯಾಭಿಧೋ ಮಮ ಜಪೋ ಹೋಮಃ ಹೀಗೆ ಪರಮಾತ್ಮ ನಿರೂಪಣೆಯನ್ನು ಮಾಡ್ತಾ ಉಳಿದ ಎಂಟು ತಿಂಗಳ ಮಾಡುವ ಕರ್ಮಗಳಿಗೆ ಎಷ್ಟು ಫಲ ನಮಗೆ ದೊರಕತ್ತೋ ಅಷ್ಟು ಫಲ ಅದಕ್ಕಿಂತಲೂ ಎಂಟು ಪಟ್ಟು ಫಲ ಅನಂತ ಪಟ್ಟು ಫಲ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡತಕ್ಕಂತಹ ಕರ್ಮಾನುಷ್ಠಾನಕ್ಕೆ ಅಥವಾ ಉಪಾಸನೆಗಳಿಗೆ ಪರಮಾತ್ಮ ಫಲವನ್ನು ಕೊಡ್ತಾನೆ ಅಂತ ವರಾಹರೂಪಿ ಪರಮಾತ್ಮ ಧರಣಿ ದೇವಿಯನ್ನು ಕುರಿತು ಹೇಳ್ತಾನೆ ವಸ್ತುತಃ ಚಾತುರ್ಮಾಸ್ಯ ಕಾಲ ಅಂತ ಹೇಳಿದರೆ ದಕ್ಷಿಣಾಯನ ಅಂತ ದೇವತೆಗಳಿಗೆ ಎಲ್ಲರಿಗೂ ಕೂಡ ಒಂದು ಅರ್ಥದಲ್ಲಿ ರಾತ್ರಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯೆಂದು ಭಗವಂತ ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾಗಿ ಅವನು ಪವಡಿಸ್ತಾನೆ ಅರ್ಥಾತ್ ಮಲಗಿಕೊಳ್ತಕ್ಕಂತಹ ದಿನ ಸುಪ್ತೆ ತ್ವಯಿ ಜಗನ್ನಾಥ ಜಗತ್ಸುಪ್ತ ವಿಬುದ್ಧೆ ತ್ವಯಿ ಬುದ್ಧೇತ ತತ್ಸರ್ವ ಸಚರಾಚರಂ ಪರಮಾತ್ಮ ನಿದ್ದೆಗೆ ಜಾರ್ತಕ್ಕಂತಹ ಸಮಯಾಂತ ಹೇಳಿದ್ರೆ ಇಡೀ ಜಗತ್ತೇ ನಿದ್ದೆಗೆ ಶರಣಾಗಬೇಕಾದೀತು ಪರಮಾತ್ಮ ನಿದ್ದೆಗೆ ಜಾರ್ತಾನೆ ಅಂತ ಹೇಳಿದರೆ ಏನರ್ಥ ಭಗವಂತ ನಿದ್ದೆಗೆ ಜಾರ್ತಾನೆ ಅಂದ್ರೆ ನಮ್ಮಂತೆ ನಿದ್ದೆಗೆ ಜಾರ್ತಾನೆ ಅಂತ ಅರ್ಥ ಮಾಡಿಕೊಳ್ಳಬಾರದು ಭಗವಂತ ಯೋಗ ನಿದ್ರೆಗೆ ಜಾರ್ತಾನೆ ಅಂತ ಅರ್ಥ ಹಾಗಾಗಿ ಪರಮಾತ್ಮ ಯೋಗ ನಿದ್ದೆಗೆ ಜಾರುವ ಯೋಗ ನಿದ್ದೆಯನ್ನು ಹೊಂದತಕ್ಕಂತಹ ಸಮಯವೇ ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಮತ್ತೆ ಪುನಃ ಕಾರ್ತಿಕ ಮಾಸದಲ್ಲಿ ಉತ್ಥಾನ ದ್ವಾದಶಿ ತಿಥಿ ಎಂದು ಪರಮಾತ್ಮನ ಉತ್ಥಾನವನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ ಹಾಗಾಗಿ ಎಲ್ಲ ದೇವತೆಗಳು ಬಂದು ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ ಇನ್ನೇನು ದಕ್ಷಿಣಾಯನ ಕಾಲ ಆರಂಭ ಆಗ್ತಾ ಇದೆ ನಮ್ಮ ನಮ್ಮ ಸ್ವಸ್ಥಾನಗಳಿಗೆ ಹೋಗಿ ನಮ್ಮ ರೂಪದಲ್ಲಿ ನಾವು ಇರ್ತೇವೆ ಅಂತ ಪ್ರಾರ್ಥನೆ ಮಾಡಿದಾಗ ರಾತ್ರಿ ದೇವಿ ಬಂದು ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾಳೆ ಪರಮಾತ್ಮ ಉತ್ತರಾಯಣ ಕಳೆದು ಹೋಗಿದೆ ದಕ್ಷಿಣಾಯನ ಆರಂಭ ಆಗಿದೆ ಅದರ ದಕ್ಷಿಣಾಯನ ಕಾಲದಲ್ಲಿ ಯಾವ ಶುಭ ಕರ್ಮಗಳನ್ನೂ ಕೂಡ ಮಾಡೋದಿಲ್ಲ ವಿವಾಹ ಆಗಲಿ ಉಪನಯನ ಸಂಸ್ಕಾರಗಳಾಗಲಿ ಯಾವ ಮಂಗಲ ಕರ್ಮಗಳನ್ನೂ ಕೂಡ ಮಾಡೋದಿಲ್ಲ ದೇವತೆಗಳಿಗೆ ರಾತ್ರಿ ಅನ್ನೋ ಕಾಲದ ಕಾರಣದಿಂದ ನಹಿ ಯಾಮಯನೇ ಕಶ್ಚಿತ್ ವಿವಾಹೋಪ ನಯನಾ ಶುಭಂ ಕರ್ಮ ಕುರುತೆ ಹಾಗಾಗಿ ನಾನೇನು ಮಾಡಬೇಕು ನನಗೆ ನೀನ್ ಅನುಗ್ರಹವನ್ನು ಮಾಡಬೇಕು ನೀನು ಅನುಗ್ರಹವನ್ನು ಮಾಡೋ ತನಕವೂ ಕೂಡ ನಾನು ನಿನ್ನನ್ನು ಕುರಿತು ತಪಸ್ಸನ್ನ ಆಚರಣೆ ಮಾಡ್ತೇನೆ ಅಂತ ವಿನಮ್ರಳಾಗಿ ರಾತ್ರಿ ದೇವಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಪರಮಾತ್ಮ ರಾತ್ರಿ ದೇವಿಯನ್ನು ಕುರಿತು ಕೊಟ್ಟಂತಹ ಒಂದು ವರ ಏನು ವರವನ್ನು ಕೊಡ್ತಾನೆ ಪರಮಾತ್ಮ ಅಂತ ಹೇಳಿದರೆ ಅನಂತ ಗುಣಮೇವ ಅಷ್ಟಮಾಸ ಕೃತಾದಪಿ ಉಳಿದ ಎಂಟು ತಿಂಗಳುಗಳಲ್ಲಿ ನಾವು ಯಾವ ಸತ್ಕರ್ಮಗಳನ್ನು ಮಾಡ್ತೇವೆ ಆ ಸತ್ಕರ್ಮಗಳಿಗೆ ಬರತಕ್ಕಂತಹ ಪುಣ್ಯ ಎಷ್ಟಿದೆನೋ ಅದಕ್ಕಿಂತಲೂ ಕೂಡ ಅನಂತಪಟ್ಟು ಫಲ ಈ ನಾಲ್ಕು ತಿಂಗಳುಗಳ ಕಾಲ ಮಾಡಿದವರಿಗೆ ಕರ್ಮಾನುಷ್ಠಾನ ಮಾಡಿದವರಿಗೆ ಆ ಪುಣ್ಯ ದೊರಕಲಿ ಇನ್ನು ವಿಶೇಷವಾಗಿ ಪರಮಾತ್ಮ ಹೇಳ್ತಾನೆ ತತ್ರಾಪಿ ಚಾತುರ್ಮಾಸ್ಯ ಕಾಲದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡ್ತಕ್ಕಂಥ ಕರ್ಮಗಳೇನಿದೆ ಆ ಕರ್ಮಗಳಿಗೆ ಫಲ ಎಷ್ಟು ಹೇಳಬೇಕು ಅಂತ ಸಾಧ್ಯವೇ ಇಲ್ಲ ಅನಂತಪಟ್ಟು ಫಲ ಈ ಕಾರ್ತಿಕ ಮಾಸದಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಬರುವ ಕಾರ್ತಿಕ ಮಾಸದಲ್ಲಿ ಮಾಡುವ ಕರ್ಮಾನುಷ್ಠಾನಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬ ಭಕ್ತನಿಗೆ ವೈಷ್ಣವರಿಗೆ ಚಾತುರ್ಮಾಸ್ಯ ಕಾಲ ಅನ್ನೋದು ಒಂದು ರೀತಿಯಲ್ಲಿ ಪರ್ವಕಾಲ ಗ್ರಹಣಾದಿ ಕಾಲದಂತೆ ಪರ್ವಕಾಲ ಇದ್ದಂತೆ ಅಂತ ನಾವು ಭಾವಿಸಬೇಕು ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ನಿರೂಪಣೆಯನ್ನ ಮಾಡ್ತಾ ಹೇಳ್ತಾರೆ ಏಕಾದಶಿ ತಿಥಿ ಪ್ರತಿಯೊಬ್ಬರೂ ಕೂಡ ಈ ಏಕಾದಶಿ ತಿಥಿ ಎಂದು ನಾವು ಉಪವಾಸವನ್ನು ಆಚರಣೆ ಮಾಡುತ್ತೇವೆ ಆದರೆ ಚಾತುರ್ಮಾಸ್ಯ ಕಾಲದಲ್ಲಿ ಏಕಾದಶಿ ತಿಥಿಯನ್ನು ಹೊರತುಪಡಿಸಿ ಬೇರೆ ಯಾವ ದಿನಗಳಲ್ಲಾದರೂ ಕೂಡ ಪರಮಾತ್ಮನ ಪ್ರೀತಿಗೋಸ್ಕರ ಉಪವಾಸವನ್ನು ಆಚರಣೆ ಮಾಡಿದರೆ ಏಕಾದಶಿ ಉಪವಾಸವನ್ನು ಮಾಡಿದರೆ ಎಷ್ಟು ಫಲ ಬರುತ್ತೋ ಅದರ ಹತ್ತು ಪಟ್ಟು ಫಲ ಬೇರೆ ದಿನಗಳಲ್ಲಿ ಉಪವಾಸದ ಆಚರಣೆಯನ್ನು ಮಾಡಿದಾಗ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತಾರೆ ಹಾ ಅದಕ್ಕೋಸ್ಕರವೇ ಕೆಲವರು ಧಾರಣೆ ಪಾರಣೆ ವ್ರತವನ್ನು ಮೊದಲನೇ ವ್ರತದಲ್ಲಿ ಹಾಗೆ ಕೊನೆಯ ವ್ರತದಲ್ಲಿ ಅಥವಾ ಪೂರ್ಣ ಚಾತುರ್ಮಾಸ್ಯ ಕಾಲದಲ್ಲಿ ಧಾರಣ ಪಾರಣೆ ವ್ರತವನ್ನು ಚಾಂದ್ರಾಯಣ ವ್ರತವನ್ನು ಹೀಗೆ ಅನೇಕ ರೀತಿಯಲ್ಲಿ ಈ ಚಾತುರ್ಮಾಸ್ಯದಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಭಗವದ್ಭಕ್ತರು ಕೂಡ ಉದ್ಯುಕ್ತರಾಗ್ತಾರೆ ವಿಶೇಷವಾಗಿ ಇನ್ನೂ ಈ ಚಾತುರ್ಮಾಸ್ಯದ ಒಂದು ಮಹತ್ವವನ್ನು ಹೇಳಬೇಕು ಅಂತಾದರೆ ಪುರಾಣಗಳ ಶ್ರವಣವನ್ನು ವಿಶೇಷವಾಗಿ ನಾವು ಮಾಡಬೇಕಂತೆ ಈ ಚಾತುರ್ಮಾಸ್ಯ ಕಾಲದಲ್ಲಿ ಶಾಸ್ತ್ರ ಗ್ರಂಥಗಳ ಪಾಠ ಶಾಸ್ತ್ರ ಗ್ರಂಥಗಳ ಶ್ರವಣ ಎಷ್ಟು ಫಲ ಬರುತ್ತೆ ನಮಗೆ ಪುರಾಣ ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನದಿಂದ ಎಷ್ಟು ನಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳಿದರೆ ವರಾಹ ಪುರಾಣ ಹೇಳುತ್ತೆ ಪ್ರತ್ಯಕ್ಷರಂತೂ ಲಭತೆ ಗಾಯತ್ರಿ ಶತಜಂ ಫಲಂ ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡತಕ್ಕಂಥ ಶಾಸ್ತ್ರದ ಒಂದು ಅಕ್ಷರವನ್ನ ಹೇಳಿದರೂ ಕೂಡ ಒಂದು ಅಕ್ಷರವನ್ನ ಶ್ರವಣ ಮಾಡಿದರೂ ಕೂಡ ನೂರು ಗಾಯತ್ರಿ ಮಂತ್ರವನ್ನ ಜಪ ಮಾಡಿದರೆ ಎಷ್ಟು ಫಲ ನಮಗೆ ಪ್ರಾಪ್ತಿಯಾಗತ್ತೋ ಅಷ್ಟು ಫಲ ಕೇವಲ ಒಂದೇ ಒಂದು ಅಕ್ಷರವನ್ನು ಶಾಸ್ತ್ರ ಗ್ರಂಥಗಳ ಒಂದೇ ಒಂದು ಅಕ್ಷರವನ್ನು ಹೇಳಿದಾಗ ನಮಗೆ ಆ ಪುಣ್ಯಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆಗಳಲ್ಲಿಯೋ ಈಗಿನ ತಂತ್ರಜ್ಞಾನದ ಜಗತ್ತಿನ ಅಡಿಯಲ್ಲಿ ಇರತಕ್ಕಂಥ ನಾವು ಮಠಮಂದಿರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡೋದು ಅಲ್ಲಿ ಆಗ್ತಕ್ಕಂಥ ಪಾಠ ಪ್ರವಚನಗಳಲ್ಲಿ ಭಾಗವಹಿಸುವಂತಹದ್ದು ಅಥವಾ ಆದರೂ ಕೂಡ ನಾವು ಶಾಸ್ತ್ರ ಗ್ರಂಥಗಳ ಶ್ರವಣವನ್ನ ವಿಶೇಷವಾಗಿ ಮಾಡಬೇಕು ಅಂತ ಹೇಳುತ್ತೆ ಇನ್ನೂ ಕೆಲವರು ಲಕ್ಷ ಬಲ ಬತ್ತಿ ಪರಮಾತ್ಮನಿಗೆ ಲಕ್ಷ ತುಳಸಿಯ ಅರ್ಚನೆ ಅಥವಾ ಚಾತುರ್ಮಾಸ್ಯ ಕಾಲದಲ್ಲಿ ಪರಮಾತ್ಮನಿಗೆ ಲಕ್ಷ ಪುಷ್ಪಾರ್ಚನೆಯನ್ನು ಮಾಡತಕ್ಕಂತಹ ಒಂದು ಸಂಪ್ರದಾಯವನ್ನು ಕೂಡ ಇಟ್ಟಿರ್ ಇಟ್ಟುಕೊಂಡಿರ್ತಾರೆ ಈ ಲಕ್ಷ ಪುಷ್ಪಾರ್ಚನೆ ಲಕ್ಷ ತುಲಸಿ ಅರ್ಚನೆಯ ಫಲ ಏನು ಅಂತ ಹೇಳಿದಾಗ ವರಾಹರೂಪಿ ಪರಮಾತ್ಮ ಹೇಳ್ತಾನೆ ನಮ್ಮ ಜೀವನದಲ್ಲಿ ನಾವು ದೇವಸ್ಥಾನಗಳಿಗೆ ಹೋದರೆ ಒಂದು ನಮಸ್ಕಾರ ಹಾಕೋದ್ರಲ್ಲಿ ಅಥವಾ ಒಂದು ನಾಲ್ಕೈದು ಪ್ರದಕ್ಷಿಣ ನಮಸ್ಕಾರ ಹಾಕೋದ್ರಲ್ಲಿ ನಮಗೆ ನೋವು ಅಂತ ನಾವು ಕೂತು ಬಿಡ್ತೇವೆ ಯಾವತ್ತೂ ಕೂಡ ನಾಲ್ಕು ನಮಸ್ಕಾರ ಅಥವಾ ಐದು ನಮಸ್ಕಾರಗಳಿಗಿಂತಲೂ ಕೂಡ ಜಾಸ್ತಿ ನಮಸ್ಕಾರಗಳನ್ನು ಹಾಕ್ಕೊಳ್ಳೋದಿಲ್ಲ ಹಾ ಹಾಕುವುದಿಲ್ಲ ನಾವು ಆದರೆ ನಮ್ಮ ಜೀವನದಲ್ಲಿ ಇಪ್ಪತ್ತು ಸಾವಿರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿದರೆ ಯಾವ ಪುಣ್ಯ ಪ್ರಾಪ್ತಿ ಆಗತ್ತೋ ಆ ಪುಣ್ಯ ಲಕ್ಷ ಭಕ್ತಿಯನ್ನು ಮಾಡಿ ತುಪ್ಪದಲ್ಲಿ ತೊಯಿಸಿ ಇಟ್ಟರೆ ಆ ಪುಣ್ಯ ನಮಗೆ ಪ್ರಾಪ್ತಿ ಆಗುತ್ತೆ ಅಥವಾ ಪರಮಾತ್ಮನಿಗೆ ಲಕ್ಷ ಪುಷ್ಪಾರ್ಚನೆಯನ್ನ ಮಾಡಿದರೆ ಇಪ್ಪತ್ತು ಸಾವಿರ ಪ್ರದಕ್ಷಿಣ ನಮಸ್ಕಾರಗಳನ್ನು ಹಾಕಿದರೆ ಯಾವ ಪುಣ್ಯ ಪ್ರಾಪ್ತಿ ಆಗಬೇಕೋ ಆ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಕೂಡ ವಿಶೇಷವಾಗಿ ನಮಗೆ ಹೇಳುತ್ತ ಹೇಳುತ್ತೆ ವರಾಹ ಪುರಾಣ ಕೆಲವರು ಹೆಜ್ಜೆ ನಮಸ್ಕಾರ ಇನ್ನು ಕೆಲವರು ಸೂರ್ಯೋದಯಕ್ಕಿಂತಲೂ ಕೂಡ ಮುಂಚೆನೇ ಚಾತುರ್ಮಾಸ ಕಾಲದಲ್ಲಿ ಎದ್ದು ಪರಮಾತ್ಮನ ಅರ್ಚನೆಯನ್ನು ವಿಶೇಷವಾಗಿ ಮಾಡತಕ್ಕಂತಹದ್ದನ್ನು ನಾವು ಕಾಣ್ತೇವೆ ಇನ್ನು ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ರೀತಿಯಾದ ದಾನಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾವ ಯಾವ ದಾನಗಳನ್ನು ನಾವು ಮಾಡಬೇಕು ಅಂತ ಹೇಳಿದರೆ ವಿಶೇಷವಾಗಿ ಗೋದಾನವನ್ನು ಮಾಡಬೇಕು ಅಂತ ಹೇಳುತ್ತೆ ಚಾತುರ್ಮಾಸ ಕಾಲದಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಗೋದಾನವನ್ನು ಮಾಡಿದರೆ ಏನು ಫಲ ಅಂತ ಕೇಳಿದರೆ ಬ್ರಹ್ಮಲೋಕವೇ ನಮಗೆ ಪ್ರಾಪ್ತಿ ಆಗತ್ತೆ ಮೂವತ್ತ್ಮೂರು ಕೋಟಿ ದೇವತೆಗಳ ಸನ್ನಿಧಾನದಿಂದ ಕೂಡಿದ ಗೋವಿಗೆ ಒಂದು ಬಾರಿ ನಾವು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿದರೆ ನೇರು ಪರ್ವತವನ್ನು ಪ್ರದಕ್ಷಿಣೆ ಮಾಡಿದ ಪುಣ್ಯ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ಅಂಥ ಹಸುವಿನ ದಾನವನ್ನ ಗೋದಾನವನ್ನ ಚಾತುರ್ಮಾಸ್ಯ ಕಾಲದಲ್ಲಿ ನಾವು ಮಾಡಿದೆವು ಅಂತಾದರೆ ಸ್ವತ್ ನಮಗೆ ಬ್ರಹ್ಮಲೋಕವೇ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ವಸ್ತ್ರದಾನವನ್ನ ಮಾಡ್ತಾರೆ ವಸ್ತ್ರದಾನದ ಫಲ ಏನು ಅಂತ ಹೇಳಿದ್ರೆ ಅಕಾಲ ಮೃತ್ಯು ನಮಗೆ ಯಾವತ್ತೂ ಕೂಡ ಪ್ರಾಪ್ತಿ ಆಗೋದಿಲ್ಲ ನಮಗೆಷ್ಟು ಪೂರ್ಣವಾದ ಆಯುಷ್ಯ ಇದೆನೋ ಆ ಪೂರ್ಣವಾದ ಆಯುಷ್ಯವನ್ನು ಕಳೆದುಕೊಂಡು ನಾವು ನಮ್ಮ ಜೀವನವನ್ನು ನಡೆಸಿ ನಮ್ಮ ಈ ಜೀವನದ ಯಾತ್ರೆಯನ್ನು ಮುಂದುವರೆಸಿಕೊಂಡು ಹೋಗ್ತೇವೆ ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ವಿಶೇಷವಾದ ಒಂದು ಕರ್ಮಗಳನ್ನು ಮಾಡಬೇಕು ಅಂತ ಹೇಳುತ್ತೆ ಅಶ್ವತ್ಥಾದಿ ವೃಕ್ಷಗಳನ್ನು ಮಾವಿನ ಮರ ಬೇವಿನ ಮರ ತೆಂಗಿನ ಮರ ಇಂಥ ಅನೇಕ ಜನರಿಗೆ ಉಪಕಾರ ಆಗ್ತಕ್ಕಂಥ ಮರಗಳನ್ನು ನಾವು ನೆಟ್ಟರೆ ಈ ಚಾತುರ್ಮಾಸ ಕಾಲದಲ್ಲಿ ಈ ವೃಕ್ಷಗಳು ಭೂಮಂಡಲದಲ್ಲಿ ಎಷ್ಟು ವರ್ಷಗಳ ಪರ್ಯಂತ ಇರ್ತಾವೋ ಅಷ್ಟು ವರ್ಷಗಳ ಪರ್ಯಂತ ಅವನಿಗೆ ನರಕದ ದರ್ಶನವೇ ಆಗೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರಿ ಹಾಗಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಲಕ್ಷಬತ್ತಿ ಲಕ್ಷ ಪುಷ್ಪಾರ್ಚನೆ ಅನೇಕ ರೀತಿಯಾದ ದಾನ ವಿಶೇಷವಾಗಿ ಅನುಷ್ಠಾನಗಳನ್ನು ಈ ಚಾತುರ್ಮಾಸ್ಯ ಕಾಲದಲ್ಲಿ ನಾವು ಮಾಡಬೇಕು ಅಂತ ಹೇಳುತ್ತೆ ಚಾತುರ್ಮಾಸ್ಯ ಕಾಲದಲ್ಲಿ ಗಾಯತ್ರಿ ಮಂತ್ರದ ವಿಶೇಷ ಜಪ ನಾರಾಯಣ ಅಷ್ಟಾಕ್ಷರ ಮಂತ್ರದ ವಿಶೇಷ ಜಪ ಅನುಷ್ಠಾನ ಅಥವಾ ನಮ್ಮ ಅಭೀಷ್ಟ ಮಂತ್ರಗಳು ಯಾವುದಾದರೂ ಕೂಡ ಇದ್ರೆ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಚಾತುರ್ಮಾಸ್ಯ ಕಾಲದಂಥ ಒಂದು ಪರ್ವಕಾಲ ಈ ಕಾಲಕ್ಕೆ ಸಮಾನವಾದ ಇನ್ನೊಂದು ಕಾಲ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲವೇ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಭಗವದ್ಭಕ್ತರಾಗಿದ್ದೇವೆ ಚಾತುರ್ಮಾಸ್ಯ ಕಾಲದಲ್ಲಿ ಅತ್ಯಂತ ಒಂದು ವಿಶಿಷ್ಟವಾದ ಕಾಲ ಗುರುಗಳ ದರ್ಶನ ವಿಶೇಷವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಸನ್ಯಾಸಿಗಳು ಸಂಚಾರವನ್ನು ಮಾಡದೆ ಒಂದೇ ಪ್ರದೇಶದಲ್ಲಿ ಸನ್ನಿಹಿತರಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಪಾಠ ಪ್ರವಚನಗಳನ್ನು ನಡೆಸ್ತಾ ಇರ್ತಾರೆ ಅಂಥ ಗುರುಗಳ ದರ್ಶನವನ್ನು ಮಾಡಿ ಅವರಿಂದ ಅನುಗ್ರಹೀತರಾಗಿ ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಚಾತುರ್ಮಾಸ್ಯದಂಥ ಕಾಲವನ್ನು ಬಿಟ್ಟರೆ ಬರೀ ಯಾವ ಕಾಲವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥ ಚಾತುರ್ಮಾಸ ಕಾಲದಲ್ಲಿ ಸಾಧಕರೆಲ್ಲರೂ ಕೂಡ ವಿಶೇಷವಾಗಿ ಸಾಧನೆಯನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ